Hi guys, this is CR and you are watching Work at Our. ನಾನು ನಿಮ್ಗೆ ಇವಾಗ ಇನ್ನೊಂದು ವೇಕೆನ್ಸಿ ಬಗ್ಗೆ ಹೇಳ್ತೀನಿ. ಸರಿನಾ? ಅದರಲ್ಲಿ 10 ವೇಕೆಂಟ್ ಇರೋದು, 10 ಪೋಸ್ಟ್, 10 ರಿಕ್ವೈರ್ಮೆಂಟ್ ಇರೋದು ಫೀಮೇಲ್ ಕ್ಯಾಂಡಿಡೇಟ್. ಕಂಪ್ನಿ ಬಂದು ವಾಗ್ ಬಕ್ರಿ ಟಿ ಪಟ್ನಾದಿರುತ್ತೆ. ಓಕೆನಾ? ಲೊಕೇಶನ್ ಬಂದು HSR ಲೇಔಟು ಕೋರ್ ಬಂಗ್ಲಾ ಮತ್ತು JP ನಗರ್ ಇರುತ್ತೆ. ಈಚ್ ಪ್ರಮೋಟ್ನೆ 2 ಡೇಸ್ ಕೆಲಸ ಮಾಡೋಂಗಿರುತ್ತೆ. 2 ದಿವಸ ಬಿಟ್ಟು ವರ್ಕ್ ಮಾಡೋಂಗಿರುತ್ತೆ. ಕಂಪ್ನಿ ವಾಕ್ ಬಕ್ರಿ ಟಿ ಪಟ್ಟಣದಿರೋದು. 2 ಡೇಸ್ ಕೆಲಸ ಮಾಡೋಂಗಿರುತ್ತೆ. ಅದು ಹಾಗೆ ಅಂದರೆ 2 ಡೇಸ್ ಒಂದು XYZ ಸ್ಟೋರ್ ಇರುತ್ತೆ. ಆಫ್ಟರ್ 2 ಡೇಸ್ ಇನ್ನೊಂದು ನೆಕ್ಸ್ಟ್ ಸ್ಟೋರ್ ಇರುತ್ತೆ. ಆಫ್ಟರ್ 2 ಡೇಸ್ ಇನ್ನೊಂದು ನೆಕ್ಸ್ಟ್ ಸ್ಟೋರ್ ಇರುತ್ತೆ. ಸೊ ಆ ಥರ ಕಂಟಿನ್ಯೂಸ್ಲಿ 2 ಡೇಸ್ ಆಫ್ಟರ್ 2 ಡೇಸ್ ಒಂದೊಂದು ಸ್ಟೋರ್ ಇರುತ್ತೆ. ಮತ್ತು ಒಂದು ವೀಕ್ ಆಫ್ ಸಿಗುತ್ತೆ. ಮತ್ತು ಒಂದು ವಾರ ಆದಮೇಲೆ ತಿರ್ಗಾ ನೆಕ್ಸ್ಟ್ ಲಾಸ್ಟ್ ಬಿಟ್ಟಿರೋದು ಸ್ಟೋರ್ನ ತಿರ್ಗಾ ಕಂಟಿನ್ಯೂ ಮಾಡೋಂಗಿರಂದರೆ 3 ಸ್ಟೋರ್ ಕವರ್ ಮಾಡೋಂಗಿರುತ್ತೆ. ಅದು 2 ದಿವಸ ಬಿಟ್ಟು ಪ್ರಮೋಟರ್ನ ಕೆಲಸ ಮಾಡೋಂಗಿರುತ್ತೆ. ಸ್ಯಾಲ್ರಿ ಬಂದು ಇದರಲ್ಲಿ ನಿಮಗೆ 12.5 ಇಂದ 15 ತನಕ ಐತೆ. ಡಿಪೆಂಡ್ ಆನ್ ಎಕ್ಸ್ಪೀರಿಯನ್ಸ್ ಮೇಲೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿರೋದೋ ಅದು ಇಂಟರ್ವ್ಯೂ ಮೇಲೆ ಫಿಕ್ಸ್ ಮಾಡಿರ್ತಾನೆ ಅವರು. ಟೈಮಿಂಗ್ ಬಂದು ಅದರಲ್ಲಿ ಮಾರ್ನಿಂಗ್ 10 to 7 ಇಲ್ಲಾಂದರೆ 11 to 8 ತನಕ ಐತೆ. ಒಂದು ವೀಕ್ ಆಫ್ ಸಿಗತ್ತೆ. ಮತ್ತು ಜಾಬ್ ಫಿಕ್ಸ್ ಇರೋದು. ಸ್ಯಾಲ್ರಿನೂ ಪರವಾಗಿಲ್ಲ, ಸ್ಯಾಲ್ರಿನೂ ಕಂಪಲ್ಸರಿ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಕಂಪ್ನಿ ಕಡೆಯಿಂದ ಬರೋದು. ಸೊ ನೀವು ಕೆಲಸ ಮಾಡಿ ಸ್ಯಾಲ್ರಿ ಬಗ್ಗೆ ಅವ್ರು ಹಿಂದೆ ಸುತ್ತಾಡಬೇಕು ಅಂದರೆ ಆ ಥರ ಕೆಲಸ ಇಲ್ಲ. ಒಳ್ಳೆ ಜಾಬ್ ಐತೆ, ಒಳ್ಳೆ ಕೆಲಸ ಐತೆ, ರಿಕ್ವೈರ್ಮೆಂಟ್ ಇದ್ದೇ ಇರುತ್ತೆ ಇದ್ರ ಕಂಪ್ನಿಯಲ್ಲಿ. ಮತ್ತು ಲಾಕ್ಡೌನಲ್ಲಿನೂ ಈ ಕಂಪ್ನಿ 50% ಸ್ಯಾಲ್ರಿ ಕ್ಯಾಂಡಿಡೇಟ್ಗೆ ಪ್ರೊವೈಡ್ ಮಾಡ್ತಾ ಇತ್ತು ಓದ್ ಲೋಟ್ ಲಾಸ್ಟ್ ಲಾಕ್ಡೌನಲ್ಲಿ. ಸೊ ಈ ಸರಿನೂ ಮೋಸ್ಟ್ಲಿ ನಮ್ಮ ಪ್ರಕಾರ ಕಂಟಿನ್ಯೂ ಕೆಲಸ ಇರುತ್ತೆ. ಸೊ ಯಾರಿಗ್ಯಾರಿಗೆ ಈ ಜಾಬ್ ಬೇಕಾಗತ್ತೆ, ಬೇರೆ ಏನು ಡೀಟೇಲ್ಸ್ ಇರುತ್ತೆ ಅದರಲ್ಲಿ ಅವೆಲ್ಲ ನಿಮ್ಗೆ ಬೇಕಾದರೆ ನಾನು ಈ ಇದರಲ್ಲಿ ಒಂದು ಲಿಂಕ್ ಬಿಟ್ಬಿಡ್ತೀನಿ. ಒಂದು ಫಾರ್ಮೆಟ್ ಇರುತ್ತೆ, ಒಂದು ಸ್ಮಾಲ್ ನಾರ್ಮಲಿ ಫಾರ್ಮೆಟ್ ಇರುತ್ತೆ. ಅದರಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಒಂದು ಇಮೇಲ್ ID, ನಿಮ್ಮ ಏರಿಯಾ ಮತ್ತು ನಿಮ್ಮ ನೇಮ್ ಅಷ್ಟೇ. ಅವ್ರ ಕಂಪ್ನಿ ಕಡೆಯಿಂದ ನಿಮ್ಗೆ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾನೆ. ಮತ್ತು ಈ ಸರಿ ನಾವೇನು ಮಾಡ್ತೀವಿ ಅಂದರೆ ಈ ವಿಡಿಯೋ ಕೆಳಗೆ ಆ ಕಂಪ್ನಿದು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೋ ಅವ್ರ ನಂಬರ್ ಬಿಟ್ಬಿಡ್ತೀನಿ, ಸರಿನಾ? ಸೊ ನೀವು ಬೇಕಾದ್ರೆ ಡೈರೆಕ್ಟ್ ಕಾಲ್ ಮಾಡ್ಬೋದು. ಅವ್ರೇನು ರಿಸ್ಪಾನ್ಸ್ ಕೊಡಲಿಲ್ಲ, ಅವ್ರೇನು ಉತ್ತರ ಕೊಡಲಿಲ್ಲ ಅಂದರೆ ನೀವು ನನಗೆ ಕಾಲ್ ಮಾಡಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ಏನಾದರೂ ಹೇಳಿ, ನಾನು ನಿಮಗೆ ಕೆಲಸ ಮಾಡಿಸ್ಕೊಡ್ತೀನಿ, ಸರಿನಾ? ಸೊ ಯಾರ್ಯಾರಿಗೆ ಜಾಬ್ ಬೇಕಾಗತ್ತೆ ಅವರು ಶೇರ್ ಮಾಡಿ, ಫಾಲೋಅಪ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಅಲ್ವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.